ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ಫ್ರೆಂಡ್ಸ್, ನನಗೊಂದು ರಿಕ್ವೆಸ್ಟ್ ಬಂದಿತ್ತು ವೆಯ್ಟ್ ಲಾಸ್ಗೆ ಯಾವುದಾದ್ರು ಒಂದು ಡ್ರಿಂಕ್ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಫ್ಯಾಟ್ ಕಟರ್ ಡ್ರಿಂಕ್ ತೊಗೊಂಡು ಬಂದಿದ್ದೀನಿ. ಇದು ತುಂಬ ಅಮೇಝಿಂಗ್ ಆಗಿದೆ, ವೆರಿ ಎಫೆಕ್ಟಿವ್ ಅಂತ ಹೇಳ್ಬೋದು. ಹಾಗೆ ಸೈಡ್ ಎಫೆಕ್ಟ್ಸ್ ಇಲ್ಲ, ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಈ ಡ್ರಿಂಕ್ ಜೊತೆ ನೀವು ಡಯಟ್ ಪ್ಲಾನ ಫಾಲೋ ಮಾಡ್ತಾ ಬರಬೇಕಷ್ಟೇ. ಒಂದು ತಿಂಗಳಲ್ಲಿ 5-7 kg ಆರಾಮ್ಸೆ ತೂಕನ ನೀವು ಇಳಿಸ್ಕೊಳ್ಬೋದು. ಈ ಫ್ಯಾಟ್ ಕಟರ್ ಡ್ರಿಂಕ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋ ಮುಂಚೆಗೆ, ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ನೋಡೋಣ ಬನ್ನಿ. ಮೊದಲಿಗೆ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೆ, ಒಂದು ವ್ಲೋಗಲ್ಲಿ ಪರ್ಚೇಸ್ ಮಾಡಿದ್ದು. ಈಸಿಯಾಗಿ ಆನ್ಲೈನಲ್ಲಿ ಅವೈಲಬಿಲಿಟಿ ಇದೆ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಹೋಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೂ ಗ್ರೋಸರಿ ಶಾಪಲ್ಲಿ ಸಿಗುತ್ತೆ. ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ, ಹೈ ಇನ್ ಫೈಬರ್, ಮತ್ತು ಪ್ರೋಟೀನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ವೈಟಮಿನ್ಸ್, ಜಿಂಕ್, ಈ ರೀತಿ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಾವು ನಮ್ಮ ವೆಯ್ಟ್ ಲಾಸ್ ಡಯಟಲ್ಲಿ ರೆಗ್ಯುಲರಾಗಿ ತೊಗೊಳ್ತಾ ಬಂದರೆ ಬೇಗನೆ ವೆಯ್ಟ್ ಲಾಸ್ ಆಗ್ಬೋದು. ಚಿಯಾ ಸೀಡ್ಸ್ನ ಫ್ಯಾಟ್ ಕಟರ್ ಡ್ರಿಂಕ್ ಜೊತೆ ಅಥವಾ ಸ್ಮೂತೀಸ್ ಮಾಡುವಾಗ ಎವ್ರಿ ಡೇ 1-1 teaspoon ಹ್ಯಾಡ್ ಅಪ್ ಮಾಡ್ತಾ ಬಂದರೆ ಬೇಗನೆ ವೆಯ್ಟ್ ಲಾಸ್ ನೋಡ್ಬೋದು ನೀವು. ಹಾಗೆ ಇದ್ರ ಡಿಫ್ರೆನ್ಸ್ ಹೇಳ್ತೀನಿ. ಕೆಲವ್ರು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಸಬ್ಜಾ ಸೀಡ್ಸು ಚಿಯಾ ಸೀಡ್ಸ್ ಎರಡೂ ಒಂದೇ ಅನ್ಕೋತಾರೆ. ಬಟ್ ನೋಡೋದಕ್ಕೂ ಬೇರೆ ರೀತಿಯೇ ಇದೆ, ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಚಿಯಾ ಸೀಡ್ಸಲ್ಲಿ ಗ್ರೇ ಮತ್ತು ವೈಟ್ ಕಲರ್ ಸೀಡ್ಸ್ ಇರುತ್ತೆ, ಸ್ವಲ್ಪ ಶೈನಿಂಗ್ ಆಗಿರುತ್ತೆ. ಅದೇ ಸಬ್ಜಾ ಸೀಡ್ಸ್ ಅಂದರೆ ಕಾಮ್ ಕಸ್ತೂರಿ ಸೀಡ್ಸು ಪ್ಯೂರ್ ಬ್ಲ್ಯಾಕ್ ಕಲರ್, ಕಪ್ಪು ಎಳ್ಳು ಬರುತ್ತಲ್ಲ ಅದೇ ರೀತಿ ಹೆಚ್ಚು ಕಮ್ಮಿ ಕಾಣಿಸುತ್ತೆ, ಮತ್ತು ಶೈನಿಂಗ್ ಇರೋದಿಲ್ಲ. ಹಾಗೆ ಸಬ್ಜಾ ಸೀಡ್ಸ್ಗಿಂತ ಚಿಯಾ ಸೀಡ್ಸಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ, ಡಯಟ್ ಮಾಡೋರಿಗೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಫ್ಯಾಟ್ ಕಟರ್ ಡ್ರಿಂಕ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲಿಗೆ 1 tablespoonಷ್ಟು ಚಿಯಾ ಸೀಡ್ಸ್ ತೊಗೋತಾ ಇದ್ದೀನಿ. ಇದು ಒಬ್ರಿಗೆ ಮಾತ್ರ ಸರ್ವ್ ಮಾಡೋದು. ಒಂದು ಫ್ಯಾಟ್ ಕಟರ್ ಡ್ರಿಂಕ್ 250 ml ನಿಮಗೆ 1 tablespoon ಚಿಯಾ ಸೀಡ್ಸ್ ಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಅದನ್ನು ಸ್ಟರ್ ಮಾಡ್ಕೊಳ್ತಾ ಇದ್ದೀನಿ. 4 ಸಲ ಈ ಥರ ಸ್ಟರ್ ಮಾಡಬೇಕು, ಇಲ್ಲಾಂದ್ರೆ ಅದು ಕೆಳಗಡೆ ಸೆಟಲ್ ಆಗಿಬಿಡುತ್ತೆ. ಸೊ ಇದನ್ನು 10-20 ನಿಮಿಷ ಸೋಕ್ ಆಗಿಬಿಟ್ರೆ ಸಾಕು. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಇಂದಿನ ದಿನ ರಾತ್ರಿನೇ ನೆನೆಸಿ ಕೂಡ ಇಟ್ಕೊಳ್ಬೋದು. ಒಂದು 20 ನಿಮಿಷ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ, ಅದು ಜೆಲ್ ಫಾರ್ಮ್ ಆಗಿದೆ. ಈ ಚಿಯಾ ಸೀಡ್ಸು ಗ್ಲೂಟನ್ ಫ್ರೀ ಕೂಡ. ಇವಾಗ ಒಂದು ಗ್ಲಾಸ್ಗೆ ನೀರು ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು 250 ml ಲೂಕ್ ವಾರ್ಮ್ ವಾಟರ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ ನೀರು, ತುಂಬ ಬಿಸಿ ನೀರು ತೊಗೊಳ್ಬಾರ್ದು. ಹಾಗೆ ನೆನೆಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1/2 whole ಲೆಮನ್ ತೊಗೊಳ್ತೀನಿ. ಇದ್ರ ಜ್ಯೂಸ್ನ ಈಗ ತೆಕ್ಕೊಳ್ಬೇಕು. ಲೆಮನ್ನಲ್ಲಿ ರಿಚ್ ಇನ್ ಆ್ಯಂಟಿಆಕ್ಸಿಡೆಂಟ್ ಇದೆ, ವೈಟಮಿನ್ ಸಿ ಇದೆ, ಹಾಗೆ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಲೆಮನ್ ಬೇಕು. ಜೊತೆಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ 1/8 teaspoon ಚಕ್ಕೆ ಪೌಡರ್ ತೊಗೊಂಡಿದ್ದೀನಿ. ಇದು ಅಷ್ಟೇ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ 1/8 teaspoon ಶುಂಠಿ ಪುಡಿ. ಈಗಂತೂ ಮಾರ್ಕೆಟಲ್ಲಿ ಅವೈಲೇಬಿಲಿಟಿ ಇದೆ, ಇಲ್ಲಾಂದರೆ ನೀವು ಮನೇಲಿ ಪ್ರಿಪೇರ್ ಮಾಡ್ಕೊಳ್ಬೋದು. ಶುಂಠಿ ಪೌಡರ್ ಇಲ್ಲ ಅಂದರೆ ಫ್ರೆಶ್ಶಾಗಿ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ಬೋದು. ನೆಕ್ಸ್ಟು 1 tablespoon ಹನಿ ಯೂಸ್ ಮಾಡ್ತಾ ಇದ್ದೀನಿ, ಜೇನುತುಪ್ಪ. ಬಿಸಿ ನೀರಿಗೆ ಹಾಕ್ಕೊಳ್ಬಾರ್ದು, ಬಟ್ ಲೂಕ್ ವಾರ್ಮ್ ವಾಟರ್ಗೆ ಯೂಸ್ ಮಾಡ್ಬೋದು. ಹನಿ ನ್ಯಾಚುರಲ್ ಸ್ವೀಟ್ನರ್ ಆಗಿರೋದ್ರಿಂದ ನಮ್ಮ ಕ್ರೇವಿಂಗ್ಸ್ನ ಕಡಿಮೆ ಮಾಡ್ಕೊಳ್ಬೋದು, ನಮಗೆ ಬೇಗನೆ ಹೊಟ್ಟೆ ಹಸಿವಾಗೋದಿಲ್ಲ. ಚಿಯಾ ಲೆಮನ್ ವಾಟರ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ, ಹಾಗೆ ಡಿಟಾಕ್ಸಿಫೈಯಿಂಗ್ ಆಗುತ್ತೆ, ಎನರ್ಜೈಸಿಂಗ್ ಆಗಿರುತ್ತೆ ನಿಮ್ಮ ಬಾಡಿ. ಇದು ಚೆನ್ನಾಗಿ ಸ್ಟರ್ ಮಾಡ್ಸಿದಂಗೆ ನಿಮಗೆ ಕಲರು ಕೂಡ ಚೇಂಜ್ ಆಗುತ್ತೆ, ನೀರಿನ ಕಲರು. ಯಾಕಂತಂದರೆ ನಾವು ಚಕ್ಕೆ ಪೌಡರ್ ಯೂಸ್ ಮಾಡಿದ್ದೀವಿ, ಮತ್ತು ಶುಂಠಿ ಪೌಡರ್ ಎಲ್ಲ ನೀರೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಇದನ್ನು ಯಾವಾಗ ತೊಗೊಳ್ಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ನೀರು ತೊಗೊಳ್ಬೇಕು. ಇದಾದಮೇಲೆ 45 minutes ಬಿಟ್ಟು ನೀವು ಊಟ ಮಾಡ್ಬೋದು. ಈ ಫ್ಯಾಟ್ ಕಟರ್ ಡ್ರಿಂಕ್ನ ಮಕ್ಕಳು ಬಿಟ್ಟು ಇನ್ನೆಲ್ಲರೂ ತೊಗೊಳ್ತಾ ಬರ್ಬೋದು. ಯಾವುದೇ ಹೆಲ್ತ್ ಕಂಡೀಷನ್ ಇದ್ದರೂ ಪರವಾಗಿಲ್ಲ, ಈವನ್ ಡಯಾಬಿಟಿಕ್ ಪೇಷೆಂಟ್ ಆಗಿದ್ರೂ ಓಕೆ, ಬ್ರೆಸ್ಟ್ ಫ್ರೀಡಿಂಗ್ ಮದರ್ ಆಗಿದ್ರೂ ಓಕೆ, ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಬೇಕಾದರೂ ಇದನ್ನು ಫಾಲೋ ಮಾಡ್ತಾ ಬರ್ಬೋದು. ಸೊ ಇವತ್ತು ನಾನು ತೋರಿಸಿರುವಂಥ ಈ ಫ್ಯಾಟ್ ಕಟರ್ ಡ್ರಿಂಕ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬಂದರೆ ತಿಂಗಳಲ್ಲಿ 5-7 kg ವೆಯ್ಟ್ ಲಾಸ್ ಮಾಡ್ಕೋತೀರಾ ನೀವು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ.
ಈ ಡ್ರಿಂಕ್ನ ಫಾಲೋ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್.